ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಸ್ಮಾರ್ಟ್ ಗೃಹಿಣಿ. ಫ್ರೆಂಡ್ಸ್, ನಾನು ಇವತ್ತು ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ ಮಾಡ್ತಿರುವಂತಹ ಒಂದು ರೆಸಿಪಿ ತುಂಬಾ ಹೆಲ್ದಿಯಾಗಿರುವಂಥದ್ದು, ಹಾಗೆ ತುಂಬಾ ರುಚಿಯಾಗಿರುವಂತಹ ಒಂದು ವೆಜ್ ಪ್ಯಾಟೀಸ್ ಅಂತ. ಈ ಒಂದು ರೆಸಿಪಿ ಮಾಡಲಿಕ್ಕೂ ಕೂಡ ತುಂಬಾ ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ತುಂಬ ಈಸಿಯಾಗಿ ಹಾಗೆ ತುಂಬ ಹೆಲ್ದಿಯಾಗಿ ತುಂಬ ರುಚಿಯಾಗಿ ಮಾಡ್ಬೋದು. ತರಕಾರಿ ತಿಂದೇ ಇರುವಂಥವರು ಕೂಡ ಇದರಿಂದ ತರಕಾರಿ ತಿಂತಾರೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಾಗಿರುವಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡು ಇದನ್ನು ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀವಲ್ವ, ಅದೇ ರೀತಿ ಚಪಾತಿ ಹಿಟ್ಟಿನ ರೀತಿ ನಾವು ಇದನ್ನು ಕಲಿಸ್ಕೊಬೇಕಾಗುತ್ತೆ. ಇದನ್ನು ಕಲಿಸಿದಾದಮೇಲೆ ಒಂದು 15-20 ನಿಮಿಷ ನೆನಿಬೇಕಾಗುತ್ತೆ. ಫ್ರೆಂಡ್ಸ್, ನೆನೆದ ಮೇಲೆ ನಾವು ಇದನ್ನು ಮಾಡ್ಕೊಬೇಕು ವೆಜ್ ಪ್ಯಾಟೀಸನ್ನು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ಕಲಿಸಿದ್ದು ಕೂಡ ಆಗಿದೆ. ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಇನ್ನೊಂದು ಬಾರಿ ನಾದ್ಕೊಂಡು ಇದನ್ನು ಒಂದು 15-20 ನಿಮಿಷ ನೆನಿಲಿಕ್ಕೆ ಬಿಟ್ಬಿಡ್ತೀನಿ. ಇದು ನೆನೆಯುವಷ್ಟರಲ್ಲಿ ನಾವು ಒಂದು ಪಲ್ಯ ಕೂಡ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಟ್ರಾನ್ಸ್ಪರೆಂಟ್ ಆದ ನಂತರ ನಾವು ಇದಕ್ಕೆ, ನೋಡಿ, ಇದು ಒಂದು 2 ನಿಮಿಷ ಈಗ ಬೆಂದಿದೆ, ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ. ಇದಕ್ಕೆ ನಾನು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್, ಹಾಗೆ ಒಂದು 1/2 ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಮತ್ತು ನಿಮಗೆ ಬೇಕಿದ್ರೆ ಯಾವುದಾದ್ರೂ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಕ್ಯಾಬೇಜ್, ಕಾಲಿಫ್ಲವರ್ ಆ ಥರದ್ದೆಲ್ಲ. ನಾನು ಆಲೂಗಡ್ಡೆ 2 ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ಮೆಲ್ ಜಾಸ್ತಿ ಬರುತ್ತೆ ಅಂಥೇಳಿ ನಾನು ಒಂದು 1/2 ಆಗುವಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಬಾರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಮುಚ್ಚಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡ್ಕೊತಾ ಇರಬೇಕು, ಆಗಾಗ ಇದನ್ನು ಕಲಿಸ್ಕೊಳ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ, ತಳ ಇಟ್ಕೊಳ್ಳುತ್ತೆ. ಸೊ ಆಗಾಗ ನೋಡ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಬೆಂದಿದ್ದು ಕೂಡ ಆಗಿದೆ. ಈಗ ಪೂರ್ತಿಯಾಗಿ ಬೆಂದಿದೆ ತರಕಾರಿಗಳೆಲ್ಲೂ ಕೂಡ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ. ನಿಮಗೆ ಬೇಕಿದ್ರೆ ಆಮ್ಚೂರ್ ಮಸಾಲೆ, ಚಾಟ್ ಮಸಾಲ ಆ ಥರದ್ದು ಏನಾದರೂ ಬೇಕಿದ್ರೆ ಹಾಕ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಒಂದು 1/2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ, ಆಗಲೇ ನಾವು ಆಲ್ರೆಡಿ ಹಾಕ್ಕೊಂಡಿದ್ವಿ ಉಪ್ಪು. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಮ್ಯಾಶರ್ ತೊಗೊಂಡು ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಮಾಡಿಕೊಂಡ್ರೆ ಸಾಕು, ಪೂರ್ತಿಯಾಗಿ ಮ್ಯಾಶ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಲೈಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಮತ್ತಿನ್ನೊಂದು ಬಾರಿ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆದರೆ ಸಾಕಾಗುತ್ತೆ. ಈಗ ವೆಜ್ ಪ್ಯಾಟೀಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಕಲಿಸಿಟ್ಕೊಂಡಿರುವಂತಹ ಒಂದು ಗೋಧಿ ಹಿಟ್ಟು ಏನಿದೆ, ಚಪಾತಿ ಹಿಟ್ಟಿನ ರೀತಿ ಕಲಿಸಿಟ್ಕೊಂಡಿರುವಂಥದ್ದು, ಅದನ್ನು ನಿಂಬೆಹಣ್ಣದ ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ಇದನ್ನು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ, ಚಪಾತಿ ರೀತಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪೂರಿ ಒಂದು ಶೇಪಿಗೆ ಬಂದರೆ ಸಾಕಾಗುತ್ತೆ. ಪೂರಿ ಎಷ್ಟು ಅಗಲ ಇರುತ್ತೆ ಅಷ್ಟಕ್ಕೆ ಬಂದರೆ ಸಾಕಾಗುತ್ತೆ, ಸ್ವಲ್ಪ ಮಂದಕ್ಕೇ ಇರಲಿ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಒಂದು ಪಲ್ಯ ಏನಿದೆ, ಆ ಒಂದು ಪಲ್ಯನ ಹಾಕ್ಕೊಂಡು ಇದನ್ನು ಫುಲ್ ಕವರ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಹೇಗೆ ಮಾಡ್ತಿದ್ದೀನಲ್ವ, ಇದೇ ರೀತಿ ಇದನ್ನು ಕವರ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಟ್ರಾ ಇರುವಂಥ ಗೋಧಿ ಹಿಟ್ಟನ್ನು ನಾನು ತೆಗಿತಾ ಇದ್ದೀನಿ. ಮತ್ತು ಈಗ ಇದಕ್ಕೆ ಸ್ವಲ್ಪ ರೌಂಡಾಗಿ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪೂರ್ತಿ ತೆಳ್ಳಕ್ಕೆ ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್. ಇದನ್ನು ಲೈಟಾಗಿ ನೋಡಿ ಈ ಒಂದು ಹಂಗಾಯಿ ಅಗಲಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ ನಾನು ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 3 ಆಗುವಷ್ಟು ನಾನಿಲ್ಲಿ ಪ್ಯಾನಿಗೆ ಹಾಕ್ಕೊಂಡು ಲೈಟಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಇದಕ್ಕೆ ಎಣ್ಣೆಯಲ್ಲಿ ಕೂಡ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ರೀತಿ ಮಾಡಿಕೊಂಡು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿ, ನಾನು ಇದನ್ನು ಲೆಸ್ ಆಯಿಲಲ್ಲಿ ಮಾಡ್ತಿರೋದ್ರಿಂದ ಕಡಿಮೆ ಎಣ್ಣೆಯಲ್ಲಿ ಹಾಗೆ ಹೆಲ್ದಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಲೈಟಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಿಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ತಾ ಇರುವಂಥದ್ದು. ನೋಡಿ, ಈಗ ಒಂದು ಬದಿ ಬೆಂದಿದೆ, ಇಷ್ಟಾದರೆ ಸಾಕಾಗೋದಿಲ್ಲ, ಇನ್ನೊಂದು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಎರಡೂ ಬದಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮುಚ್ಚಿಟ್ಟುಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಒಂದು ಒಳ್ಳೆಯ ಒಂದು ಟೇಸ್ಟ್ ಕೂಡ ಬರುತ್ತೆ. ಹಾಗಾಗಿ ಇದನ್ನು ಯಾವಾಗಲೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ಈಗ ಎರಡೂ ಬದಿಯಲ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಒಂದು ಕೆಂಪಕ್ಕೆ ಕಲರ್ ಬಂದರೆ ಸಾಕಾಗುತ್ತೆ. ಈಗ ತೆಗೆಯೋಣ, ಇದಾಗಿದೆ. ಇದೇ ರೀತಿ ಎಲ್ಲ ಒಂದು ವೆಜ್ ಪ್ಯಾಟೀಸ್ನ ಕೂಡ ಇದೇ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ. 2 ಅಥವಾ 3 ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಬದಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದೆಲ್ಲ ಕೂಡ ರೆಡಿಯಾಗುತ್ತೆ. ತುಂಬಾ ಹೆಲ್ದಿಯಾಗಿರುವಂಥ ಹಾಗೆ ತುಂಬಾ ರುಚಿಯಾಗಿರುವಂಥ ವೆಜ್ ಪ್ಯಾಟೀಸ್ ಈಗ ರೆಡಿಯಾಗಿದೆ. ಇದನ್ನು ಮೊಸರಿನ ಜೊತೆ ಅಥವಾ ಸಾಸ್ ಜೊತೆ, ಚಟ್ನಿ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ.
ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ನಲ್ಲಿ ವೀಡಿಯೋಸ್ನ ನೋಡ್ತಿದ್ರೆ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಖಂಡಿತ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.